ಅಗ್ರಹಾರದಲ್ಲಿ ಒಬ್ಬ ಯಜಮಾನ. ಅವನು ಬಹಳ ಬಲಿಷ್ಠವಾಗಿದ್ದ. ಅವನಿಗೆ ಒಂದು 4-5 ಜನ ಮಕ್ಕಳು. ಅವನಿಗೆ ಹೇರಳವಾದ ಆಸ್ತಿ ಇತ್ತು. ಅವನ ಹೆಂಡತಿ ತುಂಬ ಅನ್ಯೋನ್ಯವಾಗಿ ಅವನ ಜೊತೆ ಬಾಳುವಂಥವಳು. ಅವಳು ಕೈಯಲ್ಲಿ ಬೀಸೋಳು, ಅಡುಗೆ ಮಾಡೋಳು, ಎಲ್ಲರಿಗೂ ತಿನ್ನಿಸೋಳು. ಅಪ್ಪ ಬಂದು ಮಕ್ಕಳಿಗೆ ಹೇಳೋನು, ಏ ಹೋಗೋ ನೀನು ಹೊಲದ ಹತ್ರ ಹೋಗೋ, ಏ ನೀನು ತೆಂಗಿನಕಾಯಿ ಕಿಳಿಸೋ, ನೀನು ಹೋಗೋ ಇದನ್ನು ನಾಟಿ ಹಾಕ್ಸೋ ಅಂತ ಹೇಳೋನು. ಎಲ್ಲ ಒಗ್ಗಟ್ಟಿನ ಮಾಡೋರು. ಅದೇ ಮನೆಯಲ್ಲಿ ಎಲ್ಲ ಮಕ್ಕಳು ದೊಡ್ಡವರಾಗ್ತಾರೆ. ಆಗಿದ ತಕ್ಷಣ ಅಪ್ಪ ಎಲ್ಲರಿಗೂ ಜವಾಬ್ದಾರಿ ಕೊಡ್ತಾನೆ, ಏನಪ್ಪ ನೀವೆಲ್ಲ ಮದುವೆ ಇದ್ರೆ ಆಗಿದ್ದೀರಿ, ನೀವು ಹೋಗಿ ಅಂತ. ಆ ಒಂದು 5-6 ಜನ ಏನಿದ್ರು ಅವರೆಲ್ಲರೂ ಅವರ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಸಪ್ರೇಟ್ 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 ಆಗಿತ್ತು. ಅಪ್ಪ ಕೊಟ್ಟಿರೋ ಆಸ್ತಿನ ಒಂದು 1,000 ತೆಂಗಿನ ಮರನ, ಇವನು ಒಂದು 100, ಇವನು ಒಂದು 50, ಅವನು ಒಂದು 70 ಹಿಂಗೆ ಕೊಟ್ಟ. ಅದಾದ ಮೇಲೆ ಆ ನನ್ನ ಮಕ್ಕಳು ಮಕ್ಕಳಾದ್ರಲ್ಲ, ಅವರು ಇವನು ಒಂದು 10, ಅವನು ಒಂದು 5, ಇವನು ಒಂದು 3 ಕೊಟ್ಟು ಈಗ ಭಿಕ್ಷೆ ಎತ್ತವ್ರೆ. ಇದು ಗ್ರಾಮೀಣ ಭಾಗದಲ್ಲಿ ನಡೀತಾ ಇರುವಂಥ ಕತೆ. ಇದೇ ದುರ್ವಿಧಿ ಇವತ್ತು ಎಲ್ಲ ಮನೆಗಳಲ್ಲೂ ನಡೀತಾ ಇದೆ. ನೆನ್ಪಿಟ್ಕೊಳ್ಳಿ, ನಮ್ಮ ನಿಮ್ಮ ಅಪ್ಪ ಅಂದಿರು 10,000-12,000 ಸಂಬಳ ತಗೊಳ್ಳೋರು, ಹೆಂಡತಿ ಮಕ್ಕಳನ್ನ ಸಾಕೋರು, ಅವ್ರ ಅತ್ತಗಿದ್ರೆ ಮದುವೆ ಮಾಡೋರು, ಹಬ್ಬ ಹರಿದಿನಗಳಿಗೆ ಯಾರಾದರೂ ಕೊಡಿದ್ರೆ ಅವ್ರಿಗೆ ಸಾಕಷ್ಟು ಇಷ್ಟಾಗುತ್ತೋ ಅವ್ರ ಶಕ್ತಿ ಇದ್ದರೆ ಊಟ ಹಾಕೋರು. ಭಾಳ ಒಂದು ಅದ್ಭುತವಾದಂಥ ಕಷ್ಟದಿಂದ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಸಂತೃಪ್ತಿಯಾದ ಜೀವನ ಇತ್ತು, ಆರೋಗ್ಯವಾಗಿದ್ದರು. ಈಗ ಅವ್ರ ಮಗ ಅವ್ನು 22 ವರ್ಷ, ಕಾಲ್ ಸೆಂಟರ್ ಅವ್ನು 30,000 ಸಂಬಳ, ಅಪ್ಪನಿಗೆ 15,000 ಸಂಬಳ ಬರ್ತಾ ಇತ್ತು. ಇನ್ನೊಂದು ಹುಡುಗ ಅವ್ನು ಯಾವುದೋ ಒಂದು 2 ಕ್ಯಾಬ್ ಇಕ್ಕೊಂಡು ಓಡಾಡಿಸ್ಕೊಂಡು ಒಂದು ರೌಂಡ್ ಹೊಡ್ಕೊ ಬಂದರೆ ಒಂದು ದಿನಕ್ಕೆ ಒಂದು 500 ರೂಪಾಯಿ ಸಂಬಳ. ಅವರಪ್ಪನ ಮೂರ್ಖಾಸಕ್ಕೆ ಬೆಲೆ ಇಲ್ಲ. ಅಂದರೆ ಇಲ್ಲಿ ಏನು ಆಯಿತು, ಯಾರ್ಯಾರು ಏನೇನೋ ಸಂಪಾದನೆ ಮಾಡ್ಕೊಂತಾರೆ ಅವರೇ ಗ್ರೇಟ್ ಆಗ್ತಾ ಹೋದ್ರು. ಸಿ ಇದೇ ಅಡಾಪ್ಟನ್ನ ನೀವು ನಮ್ಮ ಸಿನಿಮಾ ರಂಗಕ್ಕೆ ಹಾಕ್ಕೊಳ್ಳಿ. ಒಂದು ದಿನ ಒಂದು ಯಜಮಾನಿಕೆ ಇತ್ತು, ಒಂದು ದಿನ ಒಬ್ಬ ದೊಡ್ಡವನಿದ್ದ, ಒಂದು ದಿನ ಯಾರಾದರೂ ಸಮಸ್ಯೆ ಆದರೆ ಬುದ್ಧಿ ಹೇಳ್ತಿದ್ದ. ಎಲ್ಲ ಹಿರಿಯರು ವಿದಾಯ ಹೇಳಿ ಎಲ್ಲರೂ ಹೊರಟೋದ್ರು. ಈಗ ಏನಾಯ್ತು, ಮಕ್ಕಳು ಸಮಾನವಾಗಿದ್ರಲ್ಲ, ಅವ್ರ ಕೈಗೆ ಮನೇನ ಕೊಟ್ಟಿದ್ದಾರೆ, ಅವ್ರಿಗೆ ಜವಾಬ್ದಾರಿನೇ ಇಲ್ಲ. ಅವರಿಗೆ ನಾನು ದುಡ್ದಿರೋದು ನನ್ನ ತಂಗಿನ ಮರ, ನನ್ನ ಮನೆ, ನನ್ನೆಂಡ್ರು, ನನ್ನ ಮಕ್ಕಳು, ಇಷ್ಟೇ ಪ್ರಪಂಚ. ಯಾವ ಮನೆ ಕಟ್ಕೊಂಡು ನನಗೇನು, ಯಾವ ಮನೆತನ ಕಟ್ಕೊಂಡು ನನಗೇನು ಅನ್ನೋ ಸ್ಥಿತಿಗೆ ಇವತ್ತು ನಾವು ಬಂದಿದ್ದೀವಿ. ಈಗ ಹೇಳಿ, ತಪ್ಪು ಯಾರದು? ತಂದೆ ತಾಯಿ ತಪ್ಪ ಅಥವಾ ಮಕ್ಕಳ ತಪ್ಪ? ಮಕ್ಕಳದು ತಪ್ಪಲ್ಲ, ತಂದೆ ತಾಯಿದು ತಪ್ಪಲ್ಲ. ಇದು ದುರ್ವಿಧಿ, ಇದು ವಾಡಿಕೆ, ಇದು ಪ್ರಾಪಂಚಿಕ ಧರ್ಮ, ಎಲ್ಲ ಕಡೆ ಆಗ್ತದೆ. ಈಗ ಸಹಿಸ್ಕೋಬೇಕು ಇಲ್ಲ ಎದ್ದು ನಿಂತು ಬುದ್ಧಿ ಹೇಳಬೇಕು. ಮಣಕ ಹೋಗುತ್ತಾ ನಿಮ್ಮ ಕೈಯಲ್ಲಿ ಆಗೋಲ್ಲ. ಈಗ ನನ್ನ ಪತ್ರಕರ್ತರು ಕುಮಾರು, ಅವರು ಬಹಳ ಕೆಜೆ ಕುಮಾರ್ ನನ್ನ ಹಳೆಯ ಫ್ರೆಂಡು, ಶಶಿಕುಮಾರ್ ಎಲ್ಲ ಸುಪ್ರೀಂ ಹೀರೋ ಮಾಡಿದ್ದ ಅವರೇನೆ. ಅವಾಗ ನಾನು ಅವನ್ನ ಬೈಕ್ ಅಂತ ಇದ್ದೆ, ಏನು ಇವ್ರಿಗೆ ಮಾಡ್ತಾನೆ ಅಂತ. ನಾನೆಲ್ಲ ಸೈಡ್ ಸಿಕ್ಕರೆ ಆಗ್ಬೇಕಲ್ಲ ಅವ್ರಿಗೆ, ಏನಾದ್ರ ಸುಟ್ಟು ನನಗೆ ಅವಾಗ ಆ ಥರ. ಅವಾಗಿಂದ ನಾನು ಆತನ ಬಲ್ಲೆ. ಅವರು ಒಂದು ಮಾತು ಹೇಳಿದ್ರು, ಯಾಕೆ ಯಾರು ಬಂದಿಲ್ಲ ಯಾರು ಇಲ್ಲ, ನಮ್ಮಲ್ಲಿ ಕಲಾವಿದರಿಗೆ ಆ ಥರ ದುರ್ಬುದ್ಧಿ ಇಲ್ಲ ಸರ್, ಎಲ್ಲರೂ ಬರ್ತಾರೆ. ಸಮಯ ಸಂದರ್ಭ ಇವಾಗ ಏನಾಗ್ಬಿಡ್ತದೆ, ಒಬ್ಬೊಬ್ಬರಿಗೆ ಇವಾಗ ಶಿವರಾಜ್ ಕುಮಾರ್ ಅವರು ಬೇರೆ ಯಾವುದೋ ಒಂದು ದೇಶದಲ್ಲಿದ್ದಾರೆ, ಮತ್ತೆ ನಿಗದಿತವಾದ ಕಾರ್ಯಕ್ರಮ ಇರೋ ನಟರು ಬೇರೆ ಕಡೆ. ನನ್ನ ಪ್ರಕಾರ ಒಂದು ಸ್ವಲ್ಪ ಇವತ್ತು ಫಸ್ಟ್ ಆಗಿರೋದ್ರಿಂದ ಇರಲಿ, ಉದ್ದೇಶಪೂರ್ವಕವಾಗಿ ಯಾರು ಮಾಡಲ್ಲ, ಎಲ್ಲರಿಗೂ ಆಸೆ ಇದೆ. ಆಮೇಲೆ ವಿಶೇಷವಾಗಿ ಒಂದು ಸತ್ಯ ಹೇಳ್ಬಿಡ್ತೀನಿ, ನನ್ನ ಡಂಗ್ ಬಿಡಕ್ಕೆ ಬರಲ್ಲ. ಬೇರೆ ಯಾರಾದರೂ ಬಂದರೆ ಬಿಲ್ಡಪ್ ಕೊಡ್ಬೋದು ಸರ್, ಆದರೆ ನೀವು ಪೇಪರ್ ಅವ್ರು ಹಾಕೊಂಡು ಬಂದ್ಬಿಟ್ರೆ ಬೋಳಿನೇ ಆಗಲ್ಲ ಸರ್, ಆ ಥರ ಮಾಡ್ಬಿಡ್ತೀರಿ. ಹಾಗಾಗಿ ನಿಮಗೆ ಬರಲೇಬೇಕು ಅವರು ಸ್ವಲ್ಪ ಏನಾಗಿದೆ ನಿಜ ಹೇಳ್ತಾರೆ, ಹಾಗಾಗಿ ಬರಬೇಕು. ಈಗ ಈ ಮೆಸೇಜ್ ಹೋಗಿರುತ್ತಲ್ಲ, ನೆಕ್ಸ್ಟ್ ಅವರ್ ಅವಾರ್ಡ್ ಅಂದ್ರೆ ಎಸ್ ಸರ್ ಕಮಿಂಗ್ ಅಂತ ಎಲ್ಲ ಪ್ಯಾಂಟ್ ಗಿಂಟಲ್ಲಿ ಹಾಕೊಂಡು ಎದ್ದು ಬಿಟ್ಟು ಹೊರಟು ಇವ್ರು ಕೂತಿಲ್ಲ ಅಂದ್ರೆ ನನ್ನ ಹೆಸರು ಬದಲಾಯಿಸ್ಕೊಂಡ್ಬಿಟ್ಟು ಬಂದೇ ಬರ್ತಾರೆ. ಅಂದ್ರೆ ಇವಾಗ ಎಕ್ಸಾಂಪಲ್ ಸೆಟ್ ಮಾಡಿದಿರಿ, ಇವಾಗ ನೀವು ಸೆಟ್ ಮಾಡಿದಿರಿ ನೋಡೋ. ನಾವು ಆ ಥರ ಅಲ್ಲ, ಭಾಳ ಪಾರದರ್ಶಕವಾಗಿದ್ದೀವಿ. ಒಳ್ಳೆ ಅವಾರ್ಡನ್ನ ಕ್ರಿಟಿಕ್ ಅವಾರ್ಡು, ನನಗೆ ಅಷ್ಟೊಂದು ಕ್ರಿಟಿಕ್ ಅಂದ್ರೆ ನನ್ನ ಪ್ರಕಾರ ಬೊಯ್ಯೋದು ಅನ್ಕೊಂಡಿದ್ದೆ ಇವರು. ಅಂದ್ರೆ ಇದು ಅರ್ಥ ವಿಮರ್ಶನೆ ಎಲ್ಲ ಅಂದ್ರೆ ಎಲ್ಲ ಪಬ್ಲಿಕ್ ಮಾಡಿರೋದು ಅಂತಾನು, ಅಂದ್ರೆ ಜನ ಸೆಲೆಕ್ಟ್ ಮಾಡಿರೋದು ಅಥವಾ ನೀವು ಪತ್ರಿಕೆಯವರು ಸೆಲೆಕ್ಟ್ ಮಾಡಿದ್ದು? ಅಣ್ಣ ಪತ್ರಿಕೆಯವರು ಮಾತ್ರ, ಪತ್ರಿಕೆಯವರು ರಿವ್ಯೂ ಬರೋರು ಅಂದ್ರೆ ವಿಮರ್ಶಕರು ಮತ್ತು ಪತ್ರಕರ್ತರು, ಸಿನಿಮಾ ಪತ್ರಕರ್ತರು. ನೀವು ಒಂದು ಕೋಟಿ ಜನರ ಭಾವನೆಯನ್ನ ಒಂದು ಪೇಪರ್ ಅಲ್ಲಿ ಬರೀತೀರಿ, ಅಂದಮೇಲೆ ನಿಮ್ಗೆ ಅಷ್ಟು ಆಂಗಲ್ ಅಲ್ಲಿ ನೀವು ನೋಡ್ತೀರಿ ಅಂತ. ಕರೆಕ್ಟು, ಅದಕ್ಕೆ ಒಂದು ಘನತೆ ಇದೆ, ತೂಕ ಇದೆ. ನೆಕ್ಸ್ಟ್ ಈ ಮೆಸೇಜ್ ಪಾಸ್ ಆಗ್ತದೆ, ಎಲ್ಲರೂ ಹೋಗ್ತದೆ, ಎಲ್ಲರೂ ಬರ್ತಾರೆ. ಒಂದು ಏನಾಗೋಗ್ಬಿಟ್ಟಿದೆ ಅಂದ್ರೆ ಸ್ವಲ್ಪ ಪೇಷನ್ಸ್ ಅನ್ನು ಕೊರತೆ ಇದೆ ಸರ್, ಇವತ್ತಿನ ಜನಾಂಗದಲ್ಲಿ ಪೇಷನ್ಸ್ ಕೊರತೆ ಇದೆ. ಯಾವ ಥರ ಅಂದರೆ ನೀವು ನಮ್ಮ ಪೇಷನ್ಸ್ ಯೋಗ್ಯತೆ ನೋಡಬೇಕು ನೀವು ಅಂದರೆ ಟ್ರಾಫಿಕ್ ಅಲ್ಲಿ ನಿಂತ್ಕೊಳ್ಳಿ. ಒಂದು ಲೈಟ್ ಏನಾದರೂ ಗ್ರೀನೋ ರೆಡ್ಡೋ ಏನೋ ಬಿದ್ದಾಗ ಅವ್ರು ಆಡೋ ಅವಾಂತರಗಳನ್ನ ನೀವು ನೋಡಿ. ಅಂದರೆ ನಿಮಗೆ ಸಣ್ಣ ವಯಸ್ಸಿಗೆ ಮಕ್ಕಳಾಗ್ಬಿಡ್ಬೇಕು, ಆಮೇಲೆ ನೀನು ಕಾಲೇಜ್ ಹೋಗ್ತಿದ್ದಂಗೆ ಒಂದು ಗರ್ಲ್ ಫ್ರೆಂಡ್ ಬೇಕು. ಅಂದರೆ ಎಷ್ಟು ಫಾಸ್ಟು, ಯಾರಿಗೂ ಅದೊಂದು ತಾಳ್ಮೆ ಇಲ್ಲ, ಅಷ್ಟು ಫಾಸ್ಟ್ ಇದೆ ಪ್ರಪಂಚ. ಹಿಂಗಿರಬೇಕಾದ್ರೆ ನಾವು ಸ್ವಲ್ಪ ಕೆಲವು ವಿಚಾರದಲ್ಲಿ ಅನುಸರಿಸ್ಕೋಬೇಕಾಗ್ತದೆ. ನನಗೆ ಭಾಳ ಸಂತೋಷ ಆಯಿತು.
ನಾನು ಎಲ್ಲ ಉದ್ಯಮದ ಮಿತ್ರರಿಗೆ ಅದು ವಿಶೇಷವಾಗಿ ಎಲ್ಲ ಹಿರಿಯರು ಇಲ್ಲೇ ಇದ್ದೀರಿ, ಅದೊಂದು ಪರಿವರ್ತನೆ ಆಗಬೇಕು. ನಾವು ನಮ್ಮತನದ ಬಗ್ಗೆ ಎಂದು ನಾವು ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ನಮ್ಮ ಬಾಡಿ ಬಗ್ಗೆ ನಾವು ಕೇರ್ ಮಾಡ್ತೀವಿ, ಯಾವಾಗ ನಮ್ಮ ಮನೆ ಬಗ್ಗೆ ಕೇರ್ ಮಾಡ್ತೀವಿ, ಯಾವಾಗ ನಮ್ಮ ಭಾಷೆ ಬಗ್ಗೆ ಕೇರ್ ಮಾಡ್ತೀವಿ, ಯಾವಾಗ ನಮ್ಮ ಮಕ್ಕಳ ಬಗ್ಗೆ ಕೇರ್ ಮಾಡ್ತೀವಿ, ಅದೆಲ್ಲವೂ ಸರಿ ಇರುತ್ತೆ. ಯಾವಾಗ ನಾವು ಕಂಡವ್ರನ್ನ ಮೆಚ್ಚಿಸೋಕೆ, ಕಂಡವ್ರನ್ನ ಹೊಗಳಕ್ಕೆ ನಾವು ಸಿದ್ಧಾಂತಗಳನ್ನ ಬೆಳೆಸ್ಕೊಬಿಟ್ರೆ ಸರ್ವನಾಶ, ಅದು ಕಟ್ಟಿಟ್ಟು ಬುದ್ಧಿ. ಈಗ ಇವರು ಥಿಯೇಟ್ರ್ ಮಾಲೀಕರು, ನಾನು ಥಿಯೇಟ್ರ್ ಮಾಲೀಕ ಆಗಿದ್ದವನೇ. ನನಗೆಲ್ಲ ಆಗೋದ್ರಲ್ಲೂ ಅನುಭವ ಇದೆ. ನಾನು ಐ ವಾಸ್ ಅ ಥಿಯೇಟರ್ ಓನರ್, ಐ ವಾಸ್ ಅ ಪ್ರೊಡ್ಯೂಸರ್, ಐ ವಾಸ್ ಅ ಡಿಸ್ಟ್ರಿಬ್ಯೂಟರ್, ಆನ್ ಆಕ್ಟರ್, ಎಲ್ಲವೂ ಮಾಡಿದ್ವನೇ ನಾನು. ನಮಗೆ ಅವ್ರು ಗೊತ್ತಿದೆ, ಟಿಕೆಟಲ್ಲಿ ಆಡಿಯನ್ಸ್ ಲಿಸ್ಟ್ ಅಂತ ಬರುತ್ತೆ, ಒಂದು ರಿಮಾರ್ಕ್ಸ್ ಬರೀತಾರೆ ಯಾರು, ಆಮೇಲೆ ಕ್ಲೈಮೇಟ್ ಬರೀತಾರೆ. ಮಳೆ ಇದ್ದ ಕಾರಣ ಚಿತ್ರ ಆವತ್ತು ನಿಲ್ಲಿಸಿದ್ವಿ, ಸಂತೆ ಇದ್ದ ಕಾರಣ ಎಕ್ಸ್ಟ್ರಾ ಚೇರ್ ಹಾಕಿದ್ವಿ. ಕರೆಕ್ಟಾ ಸರ್? ಇದು ಮಧ್ಯಮದ ಮಿತ್ರರು ಗೊತ್ತಾಗಬೇಕು, ಈ ಮಾತು ನಡೀತಾ ಇದೆ. ಇದನ್ನ ಒಂದು ರಿಮಾರ್ಕ್ಸ್ ಅಂತ ಹಾಕ್ತಾರೆ. ಆ ರಿಮಾರ್ಕ್ಸ್ ಪ್ರಕಾರ ನಮಗೆ ಮಾನ ಮರ್ಯಾದೆ ಇಲ್ಲದೆ ಇರುವಂತ ಒಂದು ವಿಷಯ ನಿಮಗೆ ಹೇಳ್ತೀನಿ. ನಾವು ಎಷ್ಟು ಅದ್ಭುತವಾದ ಭಾಷಣಕಾರರು ನಾವು ಅಂದರೆ, ನಾವು ಕನ್ನಡಿಗರು, ಕನ್ನಡ ತಾಯಿ ಮಡಿಲಲ್ಲಿ ಬೆಳೆದ ಮಕ್ಕಳು. ಆದರೆ ಕಿತ್ತೋ ನನ್ನ ಮಕ್ಕಳು, ನಾವು ಕನ್ನಡಕ್ಕೆ ಸಪೋರ್ಟ್ ಮಾಡಲ್ಲ. ಇದು ನಮ್ಮ ಡೈಲಾಗ್, ಇವತ್ತಿನ ನಮ್ಮ ಡೈಲಾಗ್. ಏಳು ಕೋಟಿ ಜನ ಅಂತ ನಾವು ಹೇಳ್ತೀವಲ್ಲ, ಇವತ್ತು ನೀವು ಆಡಿಯನ್ಸ್ ಲಿಸ್ಟ್ನ ಒಂದು ಪಿಕ್ಚರ್ ಎಷ್ಟು ಓಡಿದೆ ಅಂತ ನೀವು ನೋಡಿದ್ರೆ, ಐ ಸ್ವೇರ್ ಆನ್ ಮೈ ಮದರ್, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು, 400,000 ಜನ ಆಡಿಯನ್ಸ್ ಇದ್ದಾರೆ. ಚೆನ್ನಾಗಿ ನಾಪಕ ಇಟ್ಕೊಳ್ಳಿ, ಇದಕ್ಕಿಂತ ಮಾನ ಮರ್ಯಾದೆ ಹೋಗುವಂಥ ವಿಚಾರ ಇನ್ನೊಂದಿಲ್ಲ. ಕೆಲವು ನಾಯಕರು ಒಂದು 3-4 ಜನ ಯಾರು ತುಂಬ ಒಳ್ಳೆ ಕಲೆಕ್ಷನ್ಸ್ ಕೊಡ್ತಾರೆ, ಅವರು ದೊಡ್ಡ ಹಿಟ್ ಆಗಿದೆ ಪಿಕ್ಚರ್ ಅಂತಾನೆ ನೋಡಿ, ಗೋ ಅಂಡ್ ಚೆಕ್. 13-14 ಜನ ಪಿಕ್ಚರ್ ನೋಡಿದ್ದಾರೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಈ ಒಂದು ಅವೇರ್ನೆಸ್ ಲ್ಯಾಂಗ್ವೇಜ್ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆ, ನಮ್ಮ ಕನ್ನಡದ ಪತ್ರಿಕೆ ಬಗ್ಗೆ ಯಾರು ಮಾಡೋದು, ಯಾರು ಹೇಳೋದು? ಯಾವತ್ತು ನಮ್ಮಲ್ಲಿ ನಾವು ಪರಿವರ್ತನೆ ಆಗಬೇಕೇ ವಿನಃ ನಾವು ಇನ್ನೊಬ್ಬರಿಗೆ ಪರಿವರ್ತನೆ ಮಾಡಿದ್ರೆ ಅಲ್ಲಿ ಆರ್ಗ್ಯುಮೆಂಟ್ ಬರುತ್ತೆ, ನೀನು ಯಾರು ಹೇಳಕ್ಕೆ ಅಂತ. ನಮ್ಮ ಸಿನಿಮಾ ನೋಡಿ ಅಂದ್ರೆ ಏನು ಹೇಳ್ತಾರೆ ಗೊತ್ತಾ, ದಿಸ್ ಮೈ ಮನಿ ಇಸ್ ದಿಸ್ ಮೈ ಸೆಲೆಕ್ಷನ್, ವಾಟ್ಸ್ ದಿಸ್ ಬುಲ್ಶಿಟ್, ದಿಸ್ ಕಾರ್ ರೇಸಿಂಗ್ ಪಿಕ್ಚರ್ ಏನು, ದಿಸ್ ವಾಟ್ಸ್ 400 ಕ್ರೋಸ್ ಬಜೆಟ್, ದಿಸ್ ಬ್ಲಡಿ ಕನ್ನಡ ಪಿಕ್ಚರ್, ದಿಸ್ ವಾಟ್ ಬುಲ್ಶಿಟ್, ಹೇಟ್ ದಿಸ್ ವಾಟ್ಸ್ ಪೊತ್ಕೊಳಿಕೆ ಅಂತ ಏನಿದೆ? ಏನು ಅವ್ರ ಹತ್ರ ಎಲ್ಲ ಹೋಗಿ ವಾದ ಮಾಡ್ತೀರಾ? ನೀವು ಹೋಗಿ ಮಾಡ್ತೀರಾ? ಆಗೋದಿಲ್ಲ. ಇವತ್ತು ನಿಮ್ಮ ವ್ಯಕ್ತಿ ಸ್ವಾತಂತ್ರ್ಯ ಯಾವ ಮಟ್ಟಕ್ಕಿದೆ ಅಂದರೆ, ಒಂದು ದಿನ ಹೇ ಜಗ್ಗೇಶ್ ಎಂಬ ಹುಡುಗ ತಲೆ ಕೆದರಿದ್ದ, ಅವನೆ ಚೂಪು ಕಣ್ಣಿದೆ ನೋಡ, ತರಲೆ ನನ್ನ ಮಗನ ಥರ ಇದ್ದಾನೆ, ಇವನು ಸಿನಿಮಾದಲ್ಲಿ ಉಳಿಯಬಲ್ಲ ಅಂತ ಬರೆದ್ರು ಕನ್ನಡ ಪ್ರಭಾಲಿ. ನಮ್ಮ ಪುಸ್ತಕ ಎಲ್ಲಿ ಅಂತ ಕೇಳಿದ್ರು, ಅವ್ನು ಬಂದಿಲ್ಲ ಇವತ್ತು, ನನ್ನ ಫ್ರೆಂಡ್ ಅವನೇ ಕರ್ಕೊಂಡೋಗಿ ಬರೆಸ್ದ. ಯು ಡೋಂಟ್ ಬಿಲೀವ್, ಆ ಬರವಣಿಗೆ ಆದ್ರೆ 4 ಸಿನಿಮಾ ಸಿಗ್ತದೆ ನನಗೆ. ದಡವಾಗದಿ ತಾಕತ್ ದೋಸ್ ಡೇಸ್. ಇವತ್ತು ಏನಾಗಿದೆ, ಅದೇ ಮಾಧ್ಯಮ ವ್ಯಕ್ತಿ ಸ್ವಾತಂತ್ರ್ಯ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನತಕ್ಕಂಥ ರೂಪದಲ್ಲಿ ಅನೇಕರ ಕೈಗೋಗಿದೆ. ನನ್ನ ಮಗ ಅವನು ಯಾವನ ಜೀವ ಕಂಡಿಡಿದು ಅವನನ್ನು ಬೇಗಿ ಸಿಕ್ಕರೆ ಯಾರಿಗೆ ಶ್ರೀರಾಮಕೃಷ್ಣೆಲ್ಲಿ ಹೊಡೆದಾಕಿದ್ದಾನೆ, ಎಲ್ಲರೂ 300 ರೂಪಾಯಿ ಬಿಟ್ಬಿಟ್ಟ, ಗೋ 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 ಅಂತ ತಗೊಳ್ಳಿ ಹಾಕೊಂಡು ರುಪ್ತಾವ್ರೆ, ಬೈತಾರೆ ನೋಡ್ಬೇಕ್ರಿ ನೀವು. ಪಾಪ ಯಾವ್ದಾದ್ರು ಟಿ ವಿಗಳಲ್ಲಿ ಒಳ್ಳೆ ಮಾತುಗಳನ್ನ ಮಾತಾಡಿ, ಇವಾಗ ಇದನ್ನೇ ಹಾಕಿರ್ತೀನಿ ಅಂತ ತಿಳ್ಕೊಳ್ಳಿ, ಇವಾಗ ಮಾತಾಡ್ತೀನಿ ಅಂತ ತಿಳ್ಕೊಳ್ಳಿ, ಕಾಮೆಂಟ್ಸ್ ಕಡೆ ಹೋಗಿ ನೀವು. ಏನ್ಬಿಡ, ಏ ಬೇಡ ಕಿತ್ತದನು, ಏ ಬಕೀಟು, ಏ ಲೋಪರು, ಈ ಥರ ಕಾಮೆಂಟ್ಸ್ ಹಾಕ್ತಾರೆ. ನಾವು ಹೋಗಿ ಅವನ ಏಜ್ನ ಹುಡುಗಿ ಆ ಅಯೋಗ್ಯನಿಗೆ 20-22 ವರ್ಷ ಆಗಿರುತ್ತೆ, ಅವ್ರ ಜೀವನ ಗೊತ್ತಿಲ್ಲ, ಅವ್ರ ಬದುಕು ಗೊತ್ತಿಲ್ಲ, ಕಾಮೆಂಟ್ಸ್ ಹಾಕ್ತಾನ, ಜವಾಬ್ದಾರಿ ಆದ ಕಾಮೆಂಟ್ಸೇ ಹಾಕಕ್ಕೆ ಬರೋದಿಲ್ಲ. ಸೊ ಹಂಗಾಗಿ ಇವತ್ತು ಏನಾಗಿದೆ, ನಿಮಗೂ ನೋವಿದೆ, ನಾನೇ ಕೇಳ್ತೀನಿ, ನೀವು ಪತ್ರಿಕೆ ಹೆಸರಲ್ಲಕ್ಕೆ ಹೋಗೋದಿಲ್ಲ. ಒಂದೊಂದು ಪತ್ರಿಕೆ 5-8 ಲಕ್ಷ ಹೋಗುವಂಥದ್ದು ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ? ಯಾಸ್ ಕಮ್ ನಾವು ಸೋ ಡ್ರಾಸ್ಟಿಕ್ಲಿ ಕೆಳಗೆ ಬಂತು, ಯಾರಿಗೆ ಗೊತ್ತಾ ಇಲ್ವಾ? ಪೇಪರು ಇಲ್ಲ. ನೀವು ಆಮೇಲೆ ಟಿ ವಿಗಳು ಒಂದು ಓಪನ್ ಮಾಡಿದ್ರಿ, 2 ಮಾಡಿದ್ರಿ, 3 ಮಾಡಿದ್ರಿ, ಇವಾಗ ನಿಮಗೆ ಮಾನದಂಡ ಟಿ ಆರ್ ಪಿ ಆಗೋಯ್ತು. ನಿಮಗೆ ಯಾರು ಎಷ್ಟು ಟಿ ವಿ ಓಡ್ತಾ ಇದೆ ಅದೇ ನಂಬರ್ 1, ಹೇಗೆ ಹೋಗ್ತಾ ಇದೆ ನೋಡಿ ಇದು. ಸೊ ಹಿಂಗೆ ಇವತ್ತು ನಮ್ಮ ಭಾವನೆಯನ್ನು ಆಧುನಿಕ ಆವಿಷ್ಕಾರದಲ್ಲಿ ತಗೊಂಡೋಗಿ ಕೊಟ್ಬಿಟ್ವಿ. ಅದು ಯಾವ ಗತಿಗೆ ಬಂದಿದೆ ಅಂದರೆ, ಒಂದು ದಿನ ಮಕ್ಕಳು ಹತ್ತಾಗ ತಾಯಿ ಲಾಲಿ ಆಡೋಳು, ಒಂದು ದಿನ ಮಕ್ಕಳು ಹತ್ತಿದಾಗ ತಾಯಿ ಮಕ್ಕಳನ್ನ ಕಂಕಳಲ್ಲಿ ಕೂರಿಸ್ಕೊಂಡು ಚಂದ್ರಮಾಮನ್ ತೋರಿಸಿ ಊಟ ಮಾಡ್ತಿದ್ದು. ಇವತ್ತು ಅದೇ ತಾಯಿ ಮಕ್ಕಳ ಹತ್ರ ಮೊಬೈಲಲ್ಲಿ ರಂಗಮ್ಮ ಪೊಂಗಮ್ಮ ಅಂತ ಒಂದು ಆಡಾಕ್ತಾರೆ, ಆ ಮಕ್ಕಳು ನೋಡ್ಕೊಂಡು ಕೂತಿರ್ತಾರೆ. ಈ ಮಕ್ಕಳನ್ನ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಮುಂದೆ ಹೋದ್ರೆ? ಅವ್ರ ರಂಗಮ್ಮನೆ ಪೊಂಗಮ್ಮೆ ಯಾವಮ್ಮನೋ ಗೊತ್ತೇ ಇಲ್ಲ, ಅದೇ ಆಗೋದು, ಇದೇ ಎರ ಆಗ್ತಾ ಇರೋದು. ಇದನ್ನ ನಾವು ಹೆಂಗೆ ಮಾಡ್ಬೋದು ಅಂತಂದ್ರೆ, ನಾನು ಒಂದೇ ಸತ್ಯ ಹೇಳ್ತೀನಿ, ಒಬ್ಬ ನಟನನ್ನ ಸೂಪರ್ ಸ್ಟಾರ್ ಮಾಡೋ ಕೆಪಾಸಿಟಿ ಇರೋದು ಇವತ್ತು ಒಬ್ಬರಿಗೆ, ಅದು ಮಾಧ್ಯಮದ ಮಿತ್ರ. ಕರೆಕ್ಟಾಗಿ ಅನಲೈಸ್ ಮಾಡಿ ಚಿತ್ರ ಚೆನ್ನಾಗಿದೆ ಅಂತ ಹೇಳಿದಾಗ ಡೆಫಿನೆಟ್ ಆಗಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಪ್ರೀಮಿಯರ್ ಪದ್ಮಿನಿ ಮತ್ತೆ ನಂದು ಕಾಳಿದಾಸ ಪಿಕ್ಚರು 2019 ಅಲ್ಲಿ 2 15 ಡೇಸ್ ಪಿಕ್ಚರ್ ಅಂತ.
ಬರೋರು.